revolution ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗುಟ್ಟಿಗೆರೆ ವಾರ್ಡ್ನಲ್ಲಿ ಅಭಿವೃದ್ಧಿ ತಾಂಡವವಾಡುತ್ತಿದೆ. ಶಾಸಕರಾದ ಎಂ ಕೃಷ್ಣಪ್ಪನವರ ಅತೀವ ಕಾಳಜಿಯಿಂದ ಗುಟ್ಟಿಗೆರೆ ವಾರ್ಡ್ ಶೈನಿಂಗ್ ಆಗಿದೆ. ಸ್ಪೆಷಲ್ಲು ಗವರ್ನ್ಮೆಂಟು ಇವನ್ ಹಿಂದೆ ಬರುವ ಜನರೇನೆ ಡಿಪಾರ್ಟ್ಮೆಂಟು. ಈ ವಾರ್ಡ್ನ ಪಾರ್ಕ್ಗಳು ಹಸಿರನ್ನು ಹೊದ್ದು ಮಲಗಿವೆ. ಪಾರ್ಕ್ನಲ್ಲಿ ವಾಕಿಂಗ್ ಮಾಡುವುದಕ್ಕೆ ಸುಸಜ್ಜಿತ ವಾಕ್ಪಾತ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ಮಕ್ಕಳ ಆಟೋಪಕರಣಗಳು, ಯುವಕರಿಂದ ಹಿಡಿದು ಇಳಿವಯಸ್ಸಿನವರ ಜಿಮ್ಗಾಗಿ ವಿವಿಧ ಉಪಕರಣಗಳನ್ನು ಜೋಡಿಸಲಾಗಿದೆ. ಹೀಗಾಗಿ ಪಾರ್ಕ್ಗಳು ನಾವೀನ್ಯತೆಯಿಂದ ಕೂಡಿವೆ. ಗೊಟ್ಟಿಗೆರೆಯ ಕೆರೆಗಳು ಈಗ ಮೈದುಂಬಿಕೊಂಡು ನಡನಳಿಸುತ್ತಿವೆ. ಕೆಲವು ವರ್ಷಗಳ ಹಿಂದೆ ಸರಿಯಾದ ಕಾಯಕಲ್ಪ ಇಲ್ಲದೆ ಕೆರೆಗಳು ತ್ಯಾಜ್ಯ ಕೇಂದ್ರಗಳಾಗಿದ್ದವು. ಆದರೆ ಕೆರೆಗಳ ಮಹತ್ವ ಅರಿತಿರುವ ಶಾಸಕರಾದ ಎಂ ಕೃಷ್ಣಪ್ಪನವರು ಕೆರೆಗಳ ಹೂಳು ತೆಗೆಸಿ ಅಭಿವೃದ್ಧಿಪಡಿಸಿದ್ದಾರೆ. ಹೀಗಾಗಿ ಈಗ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿದೆ. ಅಲ್ಲದೆ ಬೇರೆ ಬೇರೆ ಪ್ರದೇಶಗಳಿಂದ ಹಕ್ಕಿಗಳು ಇಲ್ಲಿಗೆ ವಲಸೆ ಬರುವುದಕ್ಕೆ ಪ್ರಾರಂಭಿಸಿವೆ. ಎಂ ಕೃಷ್ಣಪ್ಪನವರಿಗೆ ಸಮಸ್ಯೆ ಎನ್ನುವ ಪದವನ್ನ ಕೇಳೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಸಾರ್ವಜನಿಕರಿಗೆ ಯಾವ ಕ್ಷೇತ್ರದಲ್ಲಿ ತೊಂದರೆಯಾಗುತ್ತಿದೆಯೋ ಅಲ್ಲೆಲ್ಲ ಸಮಸ್ಯೆಯನ್ನ ಬಗೆಹರಿಸಲು ತಮ್ಮ ಪ್ರಯತ್ನವನ್ನು ಮಾಡಿದ್ದಾರೆ. ಈ ವಾರ್ಡ್ನಲ್ಲಿ ಹಿಂದೆ ಜನರಿಗೆ ಶುಭ ಕಾರ್ಯಗಳನ್ನು ನಡೆಸಲು ಸಮುದಾಯ ಭವನಗಳ ಕೊರತೆ ಇತ್ತು. ಅದರಲ್ಲೂ ಬಡವರು ಕಲ್ಯಾಣ ಮಂಟಪಗಳಲ್ಲಿ ತಮ್ಮ ಮನೆಯ ಶುಭ ಕಾರ್ಯಗಳನ್ನು ನಡೆಸಲು ಯೋಚಿಸಬೇಕಿತ್ತು. ಹೀಗಾಗಿ ಶಾಸಕರು ಜನರಿಗೆ ಆಗುತ್ತಿದ್ದ ಅನಾನುಕೂಲವನ್ನು ಗಮನಿಸಿ ಸಮುದಾಯ ಭವನವನ್ನೂ ನಿರ್ಮಿಸಿದ್ದಾರೆ. ಹೀಗಾಗಿ ಈಗ ಅಶಕ್ತರು ಸಹ ತಮ್ಮ ಮನೆಯ ಮಂಗಳ ಕಾರ್ಯವನ್ನು ಸಮುದಾಯ ಭವನಗಳಲ್ಲಿ ನಡೆಸುವಂತಾಗಿದೆ. ಸಾರ್ವಜನಿಕ ಶೌಚಾಲಯ ಮೂಲಭೂತ ಅವಶ್ಯಕತೆ. ಇದು ಆಗಾಗ ಅಪ್ಡೇಟ್ ಕೂಡ ಆಗಬೇಕು. ಹೀಗಾಗಿ ಜನರಿಗೆ ಅನುಕೂಲ ಆಗುವಂತಹ ಸ್ಥಳಗಳಲ್ಲಿ ಶೌಚಾಲಯಗಳನ್ನು ಕಟ್ಟಿಸಿ ಜನರ ನಿತ್ಯ ಪರದಾಟಕ್ಕೆ ಮುಕ್ತಿ ನೀಡಿದ್ದಾರೆ. ವಾರ್ಡ್ನಲ್ಲಿರುವ ಸರ್ಕಾರಿ ಶಾಲೆಗಳನ್ನು ನೋಡಿದ್ರೆ ಅಬ್ಬಬ್ಬಾ, ಇದು ನಮ್ಮ ಸರ್ಕಾರಿ ಶಾಲೆನಾ ಅನ್ನೋ ಡೌಟ್ ಬರುತ್ತೆ. ಯಾಕಂದ್ರೆ ಯಾವ ಖಾಸಗಿ ಶಾಲೆಯಲ್ಲೂ ಇರದ ವ್ಯವಸ್ಥೆಯನ್ನು ಸರ್ಕಾರಿ ಶಾಲೆಗೆ ಒದಗಿಸಿದ್ದಾರೆ. ಶಾಲೆಯ ಆವರಣ, ಕಟ್ಟಡ, ರಂಗಮಂದಿರ ಹಾಗೂ ಶಾಲೆಯಲ್ಲಿನ ಕೊಠಡಿಗಳನ್ನು ನೋಡಿದ್ರೆ ನಮ್ಮ ಮಕ್ಕಳು ಇಲ್ಲಿಯೇ ಓದಬೇಕು ಅನ್ನುವ ಭಾವನೆ ಮೂಡುತ್ತೆ. ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮ್ಮದು ವಿಶ್ವದ ಕಣ್ಣು. ಬನ್ನೀರು ಘಟ್ಟ ರಸ್ತೆಯಲ್ಲಿ ಅತ್ಯಾಧುನಿಕ ಬೀದಿ ದೀಪಗಳನ್ನು ಅಳವಡಿಸಲಾಗಿದ್ದು ಜನರಿಗೆ ರಾತ್ರಿ ಸಂಚಾರ ಈಗ ಸುಲಭವಾಗಿದೆ. ಅಲ್ಲದೆ ಇದೇ ರಸ್ತೆಯಲ್ಲಿ ಅಗಲವಾದ ಫುಟ್ಪಾತ್ ನಿರ್ಮಾಣ ಮಾಡಿದ್ದು ಪಾದಚಾರಿಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಸದಾ ಬಡವರ ನೋವಿಗೆ ಸ್ಪಂದಿಸುವ ಗುಣ ಶಾಸಕ ಎಂ ಕೃಷ್ಣಪ್ಪನವರದ್ದು. ಬಡಜನರ ಸೂರ್ಯನ ಕನಸನ್ನ ನನಸು ಮಾಡುವ ಉದ್ದೇಶದಿಂದ ಒಂಟಿ ಮನೆಗಳನ್ನು ಕಟ್ಟಿಸಿಕೊಡುವ ಮೂಲಕ ಅವರ ಬದುಕಿಗೆ ಬೆಳಕಾಗಿದ್ದಾರೆ. ಇದರ ಫಲಾನುಭವಿಗಳು ಎಂ ಕೃಷ್ಣಪ್ಪನವರಿಗೆ ಜೈ ಹೋ ಎನ್ನುತ್ತಿದ್ದಾರೆ. 15 ವರ್ಷದಿಂದ ಇಲ್ಲೇ ಇದ್ದೀವಿ. 12 ವರ್ಷದಿಂದ ಆಗದೇ ಇರೋ ಕೆಲಸ ನಮ್ಮ ಕೃಷ್ಣಪ್ಪನವ್ರು ಬಂದು ನಮಗೆ ಸಹಕಾರ ಎಲ್ಲ ಮಾಡಿದ್ದಾರೆ. ರೋಡ್ ಹಾಕಿದ್ದಾರೆ, ವಾಟರ್ ಇದು ಮಾಡಿದ್ದಾರೆ, ಚೇಂಬರ್ಗಳು ರೆಡಿ ಮಾಡಿದ್ದಾರೆ, ಹಕ್ಕುಪತ್ರನು ಕೊಟ್ಟಿದ್ದಾರೆ. ಯಾರು ಮಾಡದೇ ಇರೋ ಕೆಲಸ ಇವ್ರು ಮಾಡಿದ್ದಾರೆ. ಹಾಗೆಯೇ ಬೀದಿ ವ್ಯಾಪಾರಿಗಳಿಗೆ ಲೈಸೆನ್ಸ್ ನೀಡಿ ಅವರ ಬದುಕಿಗೆ ಊರುಗೋಲಾಗಿದ್ದಾರೆ. ನಾವು ಎಳ್ನೀರು ವ್ಯಾಪಾರ ಮಾಡ್ತೀವಿ ಸರ್, ನಮಗೆ ಬೀದಿ ಬದಿ ವ್ಯಾಪಾರ ಮಾಡುವ ಲೈಸೆನ್ಸ್ ಕೊಡ್ಸವ್ರೆ ಸರ್ MLA ಕೃಷ್ಣಪ್ಪ ಅವರು. ನಮ್ಮ ಕಷ್ಟ ಅಂದವಾಗ ನಮ್ಗೆ ಹೆಲ್ಪ್ ಮಾಡವ್ರೆ ಸರ್. ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಜೊತೆಗೆ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರನ್ನು ತಲುಪಿಸುವುದು ಶಾಸಕರ ಅತಿ ಮುಖ್ಯ ಕಾಳಜಿಯಾಗಿತ್ತು. ಅದರಂತೆ ವಾರ್ಡ್ನಲ್ಲಿ ಅಗತ್ಯ ಪ್ರದೇಶಗಳಲ್ಲಿ ಶುದ್ಧ ನೀರಿನ ಘಟಕವನ್ನು ನಿರ್ಮಿಸಿ ಜನರಿಗೆ ಅನುಕೂಲವಾಗುವಂತೆ ಮಾಡಿದ್ದಾರೆ.
ನಮಗೆ ರೋಡ್ ಮಾಡ್ಕೊಟ್ರು ನೀರ್ ಮಾಡ್ಕೊಟ್ರು ನಮಗೆ ಎಲ್ಲಾ ಸೌಲಭ್ಯ ಕೊಟ್ಟು ಮಾಡ್ಕೊಟ್ಟವರೆ ಪತ್ರ ಕೊಟ್ಟವರೆ ಈ ಇತಿಷ್ಟು ನಮಗೆ ಸೌಲಭ್ಯ ಮಾಡ್ಕೊಟ್ಟವರೆ ಸ್ವಾಮಿ ನಮಗೆ ಕೃಷ್ಣಪ್ಪ ಬಿಜೆಪಿ ಕಡೆಯಿಂದಾನೇ ನಮಗೆಲ್ಲ ಪ್ರತಿಯೊಂದು ಆಗಿದೆ 5 ವರ್ಷದಿಂದ ನಮಗೆಲ್ಲ ಕೆಲಸ ಮಾಡ್ಕೊಡ್ತಾ ಇದ್ದಾರೆ ಇವಾಗಲೂ ಅವರು ನಮ್ಮ ಏರಿಯಾಕ್ಕೆ ಅವರೇ ಪೂರ ಎಲ್ಲ ಕೆಲಸ ಮಾಡ್ಕೊಟ್ಟಿದ್ದು ಇವತ್ತು ನಾವು ನೆಮ್ಮದಿಯಾಗಿ ಇದೀವಿ ಅಂದ್ರೆ ಅವರೇ ಕಾರಣ ರೋಡ್ ಸಾನಿಟರಿ ಎಲ್ಲ ಮಾಡ್ಕೊಟ್ಟವರ ನೀರ್ ತಂದ್ರೆ ಮಾಡಿಲ್ಲ ನೀರು ಹಾಕೊಟ್ಟವರ ಸೀಟ್ಲೈಟ್ ಹಾಕೊಟ್ಟವರ ಯಾವುದೋ ಧರ್ಮದ ಭೇದಭಾವ ಏನು ಮಾಡ್ತಾ ಇಲ್ಲ ಅವರು ಮುಸ್ಲಿಮ್ಸ್ ಅಲ್ಲ ಕ್ರಿಶ್ಚಿಯನ್ಸ್ ಅಲ್ಲ ಹಿಂದೂ ಅಲ್ಲ ಎಲ್ಲ ಒಂದೇ ಭೇದಭಾವ ಮಾಡಿ ಕೊಡ್ತಾರೆ ಅಂತ ಈ ಸಲ ಎಂ ಎಲ್ ಆಗೋರೆ ನೆಕ್ಸ್ಟ್ ಮೀಸಲಾಗಿ ಬರಲಿ ಅಂತ ನಮ್ಮ ಅಭಿಪ್ರಾಯ ಆಸೆ ಹಾಗೆಯೇ ಗುಟ್ಟಿಗೆರೆಯಲ್ಲಿ ಬೃಹತ್ತಾದ ನೆಲಮಟ್ಟದ ನೀರು ಸಂಗ್ರಹ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡಿ ಸುತ್ತಮುತ್ತಲಿನ ನೀರಿನ ಬವಣೆ ನೀಗಿಸಿ ಜನರ ಮುಖದಲ್ಲಿ ನಗುವಿನ ಗೆರೆ ಮೂಡಿಸಿದ್ದಾರೆ